ಸೀತಾದೇವಿಯನ್ನು ಕರೆತರಲು ವಾನರ ಸೈನ್ಯವು ನಿರ್ಮಿಸಿದ ಸೇತುವೆಗೆ ರಾಮಸೇತು ಎಂದು ಹೆಸರಿಡಲಾಗಿದೆ. ಹಿಂದೂ ಧಾರ್ಮಿಕ ಗ್ರಂಥವಾದ ರಾಮಾಯಣದ ಪ್ರಕಾರ ರಾಮಸೇತುವೆ ಭಾರತದ ದಕ್ಷಿಣ ಭಾಗದಲ್ಲಿರುವ ರಾಮೇಶ್ವರಂ ಎಂಬ ಪುಣ್ಯಕ್ಷೇತ್ರದಲ್ಲಿದೆ. ಹಾಗೆಯೇ ಇದರ ಇನ್ನೊಂದು ಭಾಗವು ಶ್ರೀಲಂಕಾದ ಮುನ್ನಾರನ್ನು ಸಂಪರ್ಕಿಸುತ್ತದೆ. ಇಂದಿನ ಈ ಎಪಿಸೋಡ್ನಲ್ಲಿ ರಾಮಸೇತುವೆಯ ಬಗ್ಗೆ ನಿಮಗೆ ತಿಳಿಯದಿರುವ ಕೆಲವು ವಿಶೇಷವಾದ ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀರಾಮನ ವಾನರ ಸೈನ್ಯವು ಲಂಕೆಯನ್ನು ತಲುಪುವ ಉದ್ದೇಶದಿಂದ ರಾಮೇಶ್ವರಂ ಸಮುದ್ರದಲ್ಲಿ ಸೇತುವೆಯನ್ನು ನಿರ್ಮಿಸುವ ಕಾರ್ಯದಲ್ಲಿ ಮಗ್ನರಾಗುತ್ತಾರೆ. ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಿಸುವ ಈ ಕೆಲಸಕ್ಕೆ ವಾನರ ಸೇನೆಯ ನಲ ಮತ್ತು ನೀಲ ಎಂಬ ಎರಡು ಬುದ್ಧಿವಂತ ವಾನರರನ್ನು ಉಸ್ತುವಾರಿಯಾಗಿ ನೇಮಿಸಲಾಯಿತು. ಮೂಲತಃ ವಿಶೇಷ ಗುಣಗಳನ್ನು ಹೊಂದಿರುವ ನಲ ಮತ್ತು ನೀಲ ಭಗವಾನ್ ವಿಶ್ವಕರ್ಮರ ಪುತ್ರರಾಗಿದ್ದು ಇವರು ಶ್ರೀರಾಮನ ಸೇವೆಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಿದ್ದರು. ಶ್ರೀರಾಮನ ಅಪ್ಪಣೆಯಂತೆ ರಾಮಸೇತುವೆಯ ನಿರ್ಮಾಣ ಕಾರ್ಯಗಳ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಇವರು ಹೊಂದಿದ್ದರು. ಅವರು ಈ ಸೇತುವೆಯನ್ನು ಇಡೀ ವಾನರ ಸೈನ್ಯದೊಂದಿಗೆ ನಿರ್ಮಿಸಲು ಮುಂದಾದರು. ಆದರೆ ಸಮುದ್ರದಲ್ಲಿ ಎಸೆಯುತ್ತಿದ್ದಂತಹ ಕಲ್ಲುಗಳೆಲ್ಲವೂ ನೀರಿನೊಳಗೆ ಮುಳುಗಿ ಹೋಗುತ್ತಿತ್ತು. ಆಗ ನಲ ಮತ್ತು ನೀಲ ಸಮುದ್ರದಲ್ಲಿ ಎಸೆಯುತ್ತಿದ್ದ ಕಲ್ಲುಗಳಲ್ಲಿ ಮೊದಲು ಶ್ರೀರಾಮ ಎಂದು ಬರೆದು ನಂತರ ಸಮುದ್ರದಲ್ಲಿ ಎಸೆಯಲು ಪ್ರಾರಂಭಿಸಿದರು. ಆಗ ಆ ಕಲ್ಲುಗಳು ಮುಳುಗದೆ ಸೇತುವೆ ನಿರ್ಮಾಣಕ್ಕೆ ಎಡೆ ಮಾಡಿಕೊಡುತ್ತಿತ್ತು. ಇದಲ್ಲದೆ ಇತರೆ ವಾನರರು ಸೇತುವೆಯ ನಿರ್ಮಾಣದಲ್ಲಿ ಅಗತ್ಯವಿರುವ ಇತರೆ ವಸ್ತುಗಳಾದ ಮರ ಮತ್ತು ಕಲ್ಲುಗಳನ್ನು ಶೇಖರಿಸುತ್ತಿದ್ದರು. ರಾಮನಿಗೆ ಜಯವಾಗಲಿ ಎಂಬ ಉದ್ಘೋಷದಿಂದ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ರಾಮಸೇತುವೆ ನಿರ್ಮಾಣದಲ್ಲಿ ವಾನರರು ತೊಡಗಿಕೊಂಡರು. ಕಲ್ಲುಗಳು ಸಮುದ್ರದಲ್ಲಿ ಮುಳುಗದಿರಲು ಮತ್ತೊಂದು ಕಥೆಯೂ ಇದೆ. ರಾಮಾಯಣದ ಪ್ರಕಾರ ಈ ವಾನರ ಸೇನೆಯ ಮುಂದಾಳತ್ವವನ್ನು ಹೊಂದಿರುವ ನೀಲ ಮತ್ತು ನಲ ಸಣ್ಣಂದಿನಿಂದಲೂ ಬಹಳ ತುಂಟರಾಗಿದ್ದರು. ಇವರು ಚಿಕ್ಕಂದಿನಲ್ಲಿ ವಾನರರ ಗುಂಪಿನೊಂದಿಗೆ ಸೇರಿ ಋಷಿ ಮುನಿಗಳ ವಸ್ತುಗಳನ್ನು ಕದ್ದು ಸಮುದ್ರಕ್ಕೆ ಎಸೆಯುತ್ತಿದ್ದರಂತೆ. ಇದರಿಂದ ಋಷಿ ಮುನಿಗಳು ಈ ವಾನರರ ಮೇಲೆ ಕೋಪಗೊಳ್ಳುತ್ತಾರೆ. ಇವರ ಕಾಟ ತಾಳಲಾರದೆ ಋಷಿ ಮುನಿಗಳು ಇವರನ್ನು ಶಪಿಸುತ್ತಾರೆ, ಮುಂದೆ ನೀವು ಎಸೆದಂತಹ ಯಾವುದೇ ವಸ್ತುಗಳು ಸಮುದ್ರದಲ್ಲಿ ಮುಳುಗದಿರಲಿ ಎಂದು. ಹೀಗಾಗಿ ಇವರ ಮೇಲಿದ್ದ ಆ ಶಾಪವು ರಾಮಸೇತುವೆ ಕಟ್ಟುವ ಸಂದರ್ಭದಲ್ಲಿ ವರವಾಗಿ ಪರಿಣಮಿಸಿ ಇವರು ಎಸೆದಂತಹ ಕಲ್ಲುಗಳು ಮುಳುಗದೆ ಸೇತುವೆ ನಿರ್ಮಾಣಕ್ಕೆ ಬಹಳ ಸಹಕಾರಿಯಾಯಿತೆಂದು ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ಆಧುನಿಕ ತಂತ್ರಜ್ಞಾನ ಮತ್ತು ವಿಜ್ಞಾನದೊಂದಿಗೆ ಸೇತುವೆಯನ್ನು ನಿರ್ಮಿಸಲು ಕೆಲ ತಿಂಗಳು, ಕೆಲವೊಮ್ಮೆ ವರ್ಷಗಳೇ ಬೇಕಾಗುತ್ತವೆ. ಆದರೆ ತಂತ್ರಜ್ಞಾನವೇ ಇಲ್ಲದಿರುವ ಆ ಸಮಯದಲ್ಲಿ ರಾಮಸೇತುವೆ ಕೇವಲ 5 ದಿನಗಳಲ್ಲಿ ಪೂರ್ಣಗೊಂಡಿದ್ದು ವಿಶೇಷ. ಈ ರಾಮಸೇತುವೆಯ ಯೋಜನೆ 45 ರಿಂದ 48 ಕಿಲೋಮೀಟರ್ನಷ್ಟು ಉದ್ದವಿದ್ದು ಸೇತುವೆಯ ನಿರ್ಮಾಣದ ಕೆಲಸವನ್ನು ಶ್ರೀರಾಮನ ವಾನರ ಸೈನ್ಯವು ವಹಿಸಿಕೊಂಡು ಅತ್ಯಂತ ಶ್ರದ್ಧೆಯಿಂದ ಮುಗಿಸಿದ್ದು ನೋಡಿದರೆ ನಾವೆಲ್ಲರೂ ಅಚ್ಚರಿ ಪಡಲೇಬೇಕು. ಅದಲ್ಲದೆ ಸೇತುವೆಯು ನಿರ್ಮಾಣವಾದುದರ ಬಗೆಗೆ ಅವಲೋಕಿಸಿದಾಗ ಇದೆಲ್ಲವೂ ದೇವರ ಪವಾಡದಿಂದಲೇ ಸಾಧ್ಯವಾಯಿತೆಂದು ಹೇಳಬಹುದು. ಸೇತುವೆಯ ನಿರ್ಮಾಣದ ಮೊದಲು ಶ್ರೀರಾಮ ಸ್ವತಃ ಸಮುದ್ರಕ್ಕೆ ಕಲ್ಲು ಎಸೆದಾಗ ಅದು ಮುಳುಗಿ ಹೋಗುತ್ತದೆ. ಆಗ ಶ್ರೀರಾಮ ಬಂಟ ಹನುಮ, ಸ್ವಾಮಿ, ಕಲ್ಲಿನ ಮೇಲೆ ನಿಮ್ಮ ಹೆಸರನ್ನು ಬರೆದರೆ ಕಲ್ಲು ಎಂದೆಂದಿಗೂ ಮುಳುಗುವುದಿಲ್ಲ ಎನ್ನುತ್ತಾರೆ. ಹನುಮನ ಅಪಾರವಾದ ಭಕ್ತಿ ನಿಷ್ಠೆಯ ಮಾತುಗಳನ್ನು ಆಲಿಸಿದ ರಾಮ ಪುಳಕಗೊಳ್ಳುತ್ತಾರೆ. ಸೇತುವೆಯ ನಿರ್ಮಾಣವು ವಾನರ ಸೈನ್ಯದ ಸತತ ಪರಿಶ್ರಮದಿಂದ ಯಶಸ್ವಿಯಾಗಲು ಹಾಗೂ ವಾನರ ಸೈನ್ಯದ ಕಠಿಣ ಪರಿಶ್ರಮ ವ್ಯರ್ಥವಾಗಬಾರದೆಂಬ ಕಾರಣದಿಂದ ಶ್ರೀರಾಮನಿಗೆ ವಿಜಯ ಏಕಾದಶಿ ಉಪವಾಸವನ್ನು ಆಚರಿಸುವಂತೆ ಋಷಿ ಮುನಿಗಳು ಸಲಹೆಯನ್ನು ಕೊಡುತ್ತಾರೆ. ವಾನರ ಸೇನೆಯ ಮುಖಂಡರಾದ ನಲ ಮತ್ತು ನೀಲಾರ ಮುಂದಾಳತ್ವದಲ್ಲಿ ಇಡೀ ವಾನರ ಸೇನೆಯು ಸೇತುವೆಗೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಯೋಜನೆಗಳನ್ನು ರೂಪಿಸುವಲ್ಲಿ ಯಶಸ್ವಿಯಾಯಿತು. ಕೊನೆಯಲ್ಲಿ ಸೇತುವೆಯ ಸಂಪೂರ್ಣ ನಿರ್ಮಾಣಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಸಂಗ್ರಹಿಸಲಾಯಿತು. ಅಲ್ಲದೆ ಹತ್ತಿರದಿಂದ ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳು, ಮರದ ಕಾಂಡಗಳು, ದಪ್ಪನೆಯ ಕೊಂಬೆಗಳು ಮತ್ತು ದೊಡ್ಡ ಗಾತ್ರದ ಎಲೆಗಳು ಹಾಗೂ ಪೊದೆಗಳನ್ನು ತರುವಲ್ಲಿ ಇಡೀ ವಾನರ ಸೈನ್ಯ ಯಶಸ್ವಿಯಾಗುತ್ತದೆ. ಕಪಿ ಸೈನ್ಯದ ಒಗ್ಗಟ್ಟಿನಿಂದ ರಾಮಸೇತುವೆ ನಿರ್ಮಾಣವಾದುದು ಒಂದು ಅಚ್ಚರಿಯೇ ಸರಿ. ಸಮುದ್ರದ ಮುಖೇನ ತನ್ನ ಸೈನ್ಯವನ್ನು ಕೊಂಡೊಯ್ಯಲು ಶ್ರೀರಾಮ ಸಮುದ್ರ ದೇವರನ್ನು ಒಲಿಸಲು ಸತತ 3 ದಿನಗಳ ಕಾಲ ಉಪವಾಸ ಮಾಡಿ ಪೂಜಿಸುತ್ತಾರೆ. ಆದರೆ ಶ್ರೀರಾಮನ ಈ ಬೇಡಿಕೆಯನ್ನು ಸಮುದ್ರ ದೇವರು ತಿರಸ್ಕರಿಸಿದಾಗ ಕೋಪದಿಂದ ಸಿಡಿದೆದ್ದ ಶ್ರೀರಾಮ ಸಮುದ್ರದಲ್ಲಿರುವ ಅಪಾರವಾದ ಜಲರಾಶಿ ಆವಿಯಾಗಲಿ ಎಂದು ಶಪಿಸಿ ತನ್ನ ಬತ್ತಳಿಕೆಯಿಂದ ಬಾಣವನ್ನು ಬಿಡಲು ಮುಂದಾಗುತ್ತಾರೆ. ಇದರಿಂದ ಹೆದರಿದ ಸಮುದ್ರ ದೇವರು ಕೂಡಲೇ ಶ್ರೀರಾಮನ ಬೇಡಿಕೆಯನ್ನು ಒಪ್ಪಿಕೊಂಡು, ನನ್ನ ಮೇಲೆ ನೀವು ಕಲ್ಲಿನಿಂದ ಸೇತುವೆಯನ್ನು ನಿರ್ಮಿಸಿ, ಅದಕ್ಕಾಗಿ ನಾನು ನಿಮ್ಮೊಂದಿಗಿದ್ದು ಸಹಕರಿಸುತ್ತೇನೆ ಎನ್ನುತ್ತಾರೆ. ಅಲ್ಲದೆ ಶ್ರೀರಾಮರ ವಾನರ ಸೈನ್ಯದಲ್ಲಿದ್ದ ನಲ ಮತ್ತು ನೀಲಾರ ಮುಂದಾಳತ್ವದಲ್ಲಿ
ಕಲ್ಲುಗಳ ಸೇತುವೆಯನ್ನು ನಿರ್ಮಿಸಿ, ಈ ಎಲ್ಲ ಕಲ್ಲುಗಳು ಚದರದಂತೆ ಒಂದೆಡೆ ಇರಿಸುವ ಜವಾಬ್ದಾರಿ ನನ್ನದು ಎಂದು ಸಮುದ್ರ ದೇವರು ಹೇಳುತ್ತಾರೆ. ಸಮುದ್ರ ದೇವರ ಮಾತುಗಳನ್ನು ಆಲಿಸಿದ ಶ್ರೀರಾಮ ವಾನರ ಸೈನ್ಯಕ್ಕೆ ರಾಮಸೇತುವೆಯ ಸಂಪೂರ್ಣ ಜವಾಬ್ದಾರಿಯನ್ನು ಕೊಡುತ್ತಾರೆ. ಸೇತುವೆಯ ನಿರ್ಮಾಣದ ನಂತರ ಶ್ರೀರಾಮ ಲಂಕೆಗೆ ತಲುಪುವ ಮುನ್ನ ಶಿವಲಿಂಗವೊಂದನ್ನು ಸ್ಥಾಪಿಸುವ ಮೂಲಕ ಅದನ್ನು ಪೂಜಿಸುತ್ತಾರೆ. ರಾಮೇಶ್ವರಂನಲ್ಲಿರುವ ಈ ಶಿವಲಿಂಗ ಇಂದು ದೇವರ 12 ಪ್ರಮುಖ ಜ್ಯೋತಿರ್ಲಿಂಗಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡಿ ಶಿವದೇವರನ್ನು ಬಹಳ ಭಕ್ತಿ ಪ್ರಾಧಾನ್ಯತೆಯಿಂದ ಪೂಜಿಸುತ್ತಾರೆ. ಲಂಕೆಯನ್ನು ವಶಪಡಿಸಿಕೊಂಡ ನಂತರ ಶ್ರೀರಾಮ ಹಿಂದಿರುಗಿದಾಗ ಈ ಸೇತುವೆಯನ್ನು ದಾಟಿದ ನಂತರ ಅದನ್ನು ಮತ್ತೆ ಸಮುದ್ರದಲ್ಲಿ ಮುಳುಗಿಸುತ್ತಾರೆ. ಯಾರು ಇದನ್ನು ದುರುಪಯೋಗ ಪಡಿಸಿಕೊಳ್ಳಬಾರದೆಂಬ ಕಾರಣದಿಂದ ಶ್ರೀರಾಮ ಹೀಗೆ ಮಾಡಿದ್ದಾರೆಂದು ಹೇಳಲಾಗುತ್ತದೆ. ಈ ಘಟನೆ ಯುಗಗಳ ಹಿಂದಿನದಾದರೂ ಕಾಲಾನಂತರದಲ್ಲಿ ಸಮುದ್ರ ಮಟ್ಟ ಕಡಿಮೆಯಾದ ಕಾರಣದಿಂದ ಈ ಸೇತುವೆ ಮತ್ತೆ ಜನರ ಕಣ್ಣಿಗೆ ಕಾಣಿಸುತ್ತಿದೆ. ಇದೇ ಸ್ನೇಹಿತರೆ ಶ್ರೀರಾಮ ಸೇತುವೆಯ ಬಗೆಗಿನ ಕೆಲ ವಿಶೇಷತೆಗಳು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.